ಹತ್ತನೇ ತಾರೀಕು ದಿನಾಂಕ 10ನೇ ತಾರೀಕು ನವಾಲ್ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಭ್ಯರ್ಥಿಯಾದಂಥ ನನಗೆ ನಮ್ಮ ಮುಳಬಾಗಿಲಿನ ಮತದಾರ ಪ್ರಭುಗಳು, ಮತದಾರ ದೇವರುಗಳು ನನಗೇನು 9,163 ಮತಗಳನ್ನು ಕೊಟ್ಟಿದ್ದಾರೆ, ಅವರಿಗೆ ಮತ ಕೊಟ್ಟಿರೋ ಪ್ರತಿಯೊಂದು ನನ್ನ ಮತದಾರ ಪ್ರಭುವಿಗೆ ಪ್ರತಿಯೊಬ್ಬರ ಹೆಸರಿನಲ್ಲೂ ಕೂಡ ನಾನು ಕೃತಜ್ಞತೆಗಳು ಹೇಳಿದ್ರೆ ನಾನು ಇಷ್ಟಪಡ್ತೀನಿ. ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಏನು JDS ಹಾಗೂ ಕಾಂಗ್ರೆಸ್ ಪಕ್ಷ ಹಣಬಲ, ತೋಳ್ಬಲ ಮತ್ತು ಹೆಂಡಬಲದಿಂದ ಇವತ್ತು ಚುನಾವಣೆ ನಡೆಸಿದ್ದು, ಅಂಥ ಒಂದು ಸಂದರ್ಭದಲ್ಲಿ ಒಂದು ಸಾಮಾನ್ಯ BJP ಕಾರ್ಯಕರ್ತನಿಗೆ, ಒಂದು ಸಾಮಾನ್ಯ ಬಡವನಿಗೆ ಯಾವುದೇ ಒಂದು ಆಮಿಷಿಗೆ ಇದಾಗ ಒಳಗಾಗ್ದಿರಾ, ಏನು 9,163 ನನಗೆ ಮತಗಳು ಬಂದಿದೆ, ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಕೊಟ್ಟಂಥ ಒಂದು ಗೌರವ. ಒಂದೇ ಒಂದು ರೂಪಾಯಿ ಯಾವುದೇ ರೀತಿ ಒಂದು ದುಡ್ಡು ಅಪೇಕ್ಷೆ ಬಂದಿರೋಂಥ ಮತಗಳು ಖಂಡಿತ ಆ ಒಂದು ಎಲ್ಲ ಒಂದು ಮತಗಳು ಕೂಡ ನಾನು ಚಿರಋಣಿಯಾಗಿರುತ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸೇವೆ ಕೂಡ ನಾನು ಮುಂದಿನ ದಿನ ಮಾಡೋಂಥ ನಾನು ಕೆಲಸ ಕೂಡ ಮಾಡುತ್ತೇನೆ. ನನಗೂ ಕೂಡ ಕಳೆದ ಚುನಾವಣೆಯಲ್ಲಿ ಅನೇಕ ಅನುಭವಗಳನ್ನು ನನಗೂ ಕೂಡ ಪಡ್ಕೊಂಡಿದ್ದೇನೆ. ಖಂಡಿತ ಆ ಅನುಭವಗಳನ್ನು ಆಧಾರವಾಗಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ನಾನು ಪ್ರತಿಯೊಂದು ಹಳ್ಳಿ ಹಳ್ಳಿ ಕೂಡ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಂದು ಮನೆ ಮನೆ ಕೂಡ ತಪ್ಪಿಸುವಂಥ ಕೆಲಸವನ್ನು ಮಾಡ್ತೇನೆ. ನಮ್ಮ ಮುಳಬಾಗಿಲು ಎಲ್ಲ ಜನತೆಯ ಒಂದು ಕಷ್ಟ ಸುಖಕ್ಕೆ, ಪ್ರತಿಯೊಂದು ಕಷ್ಟ ಸುಖಕ್ಕೆ ಭಾಗಿಯಾಗಿ ಅವರ ಮನೆ ಮಗನಾಗಿ ಅವರ ಅಣ್ಣತಮ್ಮನಾಗಿ ನಾನು ಕೆಲಸ ಮಾಡೋದಕ್ಕೆ ಸಿದ್ಧ ಇದ್ದೇನೆ. ಇದೇ ಸಂದರ್ಭದಲ್ಲಿ ನನ್ನ ಕಳೆದ 4-5 ತಿಂಗಳಿಂದ ನನ್ನ ಚುನಾವಣೆಯಲ್ಲಿ ರಾತ್ರಿ ಹಗಲು ದುಡಿದ ಎಲ್ಲ ನನ್ನ BJP ಹಿರಿಯ ನಾಯಕರುಗಳಿಗೆ, ಅಧ್ಯಕ್ಷರುಗಳಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ, ಎಲ್ಲ ಮೋರ್ಚ ಅಧ್ಯಕ್ಷರಿಗೆ ಹಾಗೂ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಹಾಗೂ ವಿಶೇಷವಾಗಿ ನನ್ನ ಯುವ ಮಿತ್ರರಿಗೆ ಹಾಗೂ ನನ್ನ ಹಿತೈಷಿಗಳಿಗೆ, ನನ್ನ ಸಂಬಂಧಿಗಳಿಗೆ ಮತ್ತು ಪರೋಕ್ಷವಾಗಿ ದುಡಿದಂಥ ಎಲ್ಲರೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಗಿರ್ಬೋದು, ಕಂದಾಯ ಇಲಾಖೆಗಾಗಿರ್ಬೋದು ಮತ್ತು ಆಶಾ ಕಾರ್ಯಕರ್ತರಾಗಿರ್ಬೋದು ಮತ್ತು ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ನಾನು ಯಾವುದೇ ರೀತಿ ನಾನು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರವನ್ನು ನಾನು ಬಿಟ್ಟೋಗಲ್ಲ. ಇವಾಗ ಏನು ನಾನು ಮಾಡ್ತಾ ಇದ್ದೀನೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಪ್ರತಿದಿನ ಕೂಡ ಪ್ರತಿಯೊಂದು ಹಳ್ಳಿನಲ್ಲಿ ಬಂದು ನಾನು ಸಂಘಟನೆ ಮಾಡುವಂಥ ಕೆಲಸ ಮಾಡ್ತೀನಿ, ಸಮಾಜ ಸೇವೆ ಮಾಡುವಂಥ ಕೆಲಸ ಮಾಡ್ತೀನಿ. ನನ್ನ ಜೀವ ಇರೋರು ಕೂಡ ನಾನು ಮುಳಬಾಗಿಲಲ್ಲೇ, ನನ್ನ ಜೀವನ ಇರೋರು ಕೂಡ ಮುಳಬಾಗಿಲಲ್ಲೇ, ಯಾವುದೇ ಕಾರಣಕ್ಕೂ ನಾನು ಮುಳಬಾಗಿಲು ಬಿಟ್ಟೋಗುವಂಥ ಪರಿಸ್ಥಿತಿನ ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ. ಖಂಡಿತ ಮುಂದಿನ ದಿನಗಳಲ್ಲಿ ನಾನು ಪಕ್ಷ ಸಂಘಟನೆ ಮಾಡೋದಕ್ಕೆ, ಯಾಕಂದರೆ ಇವತ್ತು ಪಕ್ಷ ಒಂದು ಸಾಮಾನ್ಯ ಒಂದು BJP ಕಾರ್ಯಕರ್ತನಿಗೆ, ಸಾಮಾನ್ಯ ಬಡವನಿಗೆ ಇವತ್ತು ಒಂದು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ. ಆ ಪಕ್ಷದ ಋಣ ನನ್ನ ಮೇಲೆ ಇದೆ, ನನ್ನ ಪಕ್ಷದ ಒಂದು ಋಣನ ತೀರಿಸ್ಕೊಳ್ಳುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಖಂಡಿತ ನಾನು ನನ್ನ ಪಕ್ಷದ ಋಣ ತೀರಿಸ್ಕೊಳ್ಳೋದಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ನಾನು ಸಂಘಟನೆ ಮಾಡಿ ನನ್ನ ಪಕ್ಷವನ್ನು ಕಟ್ಟಿ ಬೆಳೆಸುವಂಥ ಕೆಲಸವನ್ನು ನಮ್ಮ ಎಲ್ಲ ನಾಯಕರೊಂದಿಗೆ ಸೇರಿ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.